ರಾಮದಾಸ್ ಗೆ ಟಿಕೆಟ್ ಮಿಸ್ ಶ್ರೀವತ್ಸ ಗೆ ಚಾನ್ಸ್ ಪ್ರತಾಪ್ ಸಿಂಹ ಗೆ ಕೆಆರ್ ಕ್ಷೇತ್ರ ಗೆಲ್ಲಿಸೋ ಜವಾಬ್ದಾರಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಂಗೇರಿದ ಕೆಆರ್ ಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪ್ರತಾಪ್ ಸಿಂಹ ಮೀಟ್ ಮಾಡಕ್ ಹೋಗೋರೆ ರಾಮದಾಸ್ ಹಿಂದಿನ ಬಾಕ್ಲಿಂದ ಹೋಗ್ತಾರೆ ಮನೆ ಸೇರ್ಸಿಲ್ವಲ್ಲ ಯಾವ ಕಾರಣಕ್ಕೂ ಇಲ್ಲ ಮಾತಾಡಲ್ಲ ಅಂತ ರಾಮದಾಸ್ಗೆ ಟಿಕೆಟ್ ತಪ್ಪಿದ್ದೇ ಆದಲ್ಲಿ ಅದು ನಿಜಕ್ಕೂ ಈ ಹಿಂದಿನ ಏನಾದ್ ಅವ್ರ ವೈಯಕ್ತಿಕ ನಾನು ಪರ್ಸನಲ್ ಆಗಿ ತುಂಬಾ ಜನ ಕೇಳಿದೆ ಏನಂತ ರೀಸನ್ ರೀಸನ್ ಗೊತ್ತಿಲ್ಲ ಮೂವತ್ ವರ್ಷ ಅವಕಾಶ ಕೊಟ್ಟಿದೀವಿ ಸಾಕು ಮುಗೀತು ಹೊಸಪುರಗ ಅವಕಾಶ ಅಂತ ಜಗದೀಶ್ ಶೆಟ್ಟರ್ ಅಂತ ಜಗದೀಶ್ ಶೆಟ್ಟರ್ ಅವರೇ ಬಂಡಾಯ ಎದ್ದು ಮೂವತ್ತೈದು ವರ್ಷಗಳ ಒಡನಾಟವನ್ನು ಕಳ್ಕೊಂಡು ವಯಸ್ಸಲ್ಲೂ ಸೀನಿಯರ್ ಮುಂದೆ ಹೋಗುವಾಗ ರಾಮದಾಸ್ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ರಾಮದಾಸ್ ಅನ್ನ ಮೀರಿ ಕೆಲವರ ಹೌದು ಕೆಲವರ ವಿರೋಧ ಇದೆ ಒಂದಷ್ಟು ಸಮುದಾಯಗಳ ವಿರೋಧ ಇದೆ ಹಂಗನ್ಬಿಟ್ಟು ಎಲ್ಲರೂ ಅಲ್ಲ ಹೀಗಾಗಿ ರಾಮದಾಸ್ಗೆ ಅಷ್ಟೊಂದು ವಿರೋಧಿ ಅಲ್ಲ ಇದ್ಯಾ ರಾಮದಾಸ್ ಬಂಡಾಯದಿಂದ ಅಲ್ಲಿ ಗೆಲ್ಲಕ್ಕೆ ಸಾಧ್ಯನಾ ಅನ್ನೋ ಚರ್ಚೆ ಶುರು ಆಗಿದೆ ಹೀಗಾಗಿ ರಾಮದಾಸ್ ಯಾವ ಕಾರಣಕ್ಕಿಲ್ಲ ಇದ್ದವ್ರೆ ನಿರ್ಧಾರ ಪ್ರಕಟಿಸ್ತಾರೆ ಪ್ರತಾಪ್ ಸಿಂಹ ವಿರೋಧ ಮಾಡ್ತಿದ್ರು ರಾಮದಾಸ್ ಅವ್ರನ್ನ ವಿರೋಧ ಮಾಡ್ತಿದ್ರು ಹೌದು ವಯಸ್ಸಿನ ಕಾರಣ ಎಲ್ಲ ಬಳಸುವ ಅವಕಾಶ ಆಗಿದೆ ಹಾಗಾಗಿ ಬೇಡ ಅನ್ನೋದು ಒಂದು ಕಾರಣ ಈಗ ರಾಮದಾಸ್ ಶ್ರೀವಾಸ್ತವ ಟಿಕೆಟ್ ಕೊಟ್ಟವ್ರೆ ರಾಮದಾಸ್ ಸಪೋರ್ಟ್ ಮಾಡಲ್ಲ ಈಗ ಬಂಡೆ ಹೇಳುವಂತ ಸಾಧ್ಯತೆಗಳು ದಟ್ಟವಾಗಿದೆ ಈಗ ಪ್ರತಾಪ್ ಸಿಂಹ ಗೆಲ್ಸ್ಕೋಬೇಕಾದಂತ ಒಣ ಪ್ರತಾಪ್ ಸಿಡದು ಹೌದು ಈಗ ಜವಾಬ್ದಾರಿ ರಾಮದಾಸ್ ಬಂಡಾಯ ಬಿಜೆಪಿಗೆ ಬಿಸಿನೇ ರಾಮದಾಸ್ ರೊಚ್ಚಿಗೆದಿರೋದು ಬಿಜೆಪಿಗೆ ಸಮಸ್ಯೆನೆ ಬಟ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು ಈ ಗ್ಯಾಪ್ ಅಲ್ಲಿ ಗೆ ಗೆಲುವಿನ ಭರವಸೆ ಇರಲಿಲ್ಲ ಈ ಹಿಂದೆ ಹೌದು ಬಿಜೆಪಿ ಮನೆಯಲ್ಲಿ ಬೆಂಕಿ ಬಿದ್ದಿರೋದು ಬಂಡಾಯ ಆಗಿರೋದು ಈಗ ಸೋಮಶೇಖರ್ಗೆ ಒಂದು ಸ್ವಲ್ಪ ಕಾರ ನೋಡ್ತಾವ್ರೆ ಎಸ್ ಆಗತ್ತಿ ಸರ್ ಏನೋ ಒಂದ್ ಕತೆ ನನಗೆ ಅಂತ ಅಂದ್ರೆ ಬಿಜೆಪಿ ಒಳಗಿನ ಈ ಗುದ್ದಾಟ ಗಲಾಟೆಗಳು ಸೋಮಶೇಖರ್ ಕೂಡ ಒಂದು ಅವಕಾಶದ ಬಾಗಿಲನ್ನ ಓಪನ್ ಮಾಡುವಂತ ಸಾಧ್ಯತೆ ಈ ಬಾರಿ ಇದೆ ಅಂತ ಹೇಳಲಾಗ್ತದೆ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಈಗ ನಾಮಿನೇಷನ್ ಫೈಲ್ ಮಾಡಿ ಇಪ್ಪತ್ನಾಲ್ಕರವರೆಗೂ ಸಮಯ ಇದೆ ಹಾಕಿದ್ರು ತಗೊಳಕ್ಕೆ ತಗೊಳಕ್ಕೆ ಆ ಕತೆ ಇದ್ರೆ ನಂತರ ಅವರ ಮುಂದಿನ ಕಥೆಯನ್ನು ಇವೆಲ್ಲವೂ ಕೂಡ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ ಹೌದು ಸದ್ಯದ ಸನ್ನಿವೇಶದಲ್ಲಿ ಇದು ಬಿಜೆಪಿಗೆ ದೊಡ್ಡ ಸಮಸ್ಯೆನೆ ಅತಿ ದೊಡ್ಡ ಸವಾಲು ಈಗ ಪ್ರತಾಪ್ ಸಿಂಹ ಹ್ಮ್ ಏನು ಜವಾಬ್ದಾರಿ ಗೆಲ್ಲಿಸಿಕೊಳ್ಳಲೇಬೇಕು ಯಾಕಂದ್ರೆ ಒಂದು ಬೈಟ್ ಕೊಡುವಾಗಲೂ ಅವರಿಬ್ಬರು ಮಧ್ಯೆ ಸಮಸ್ಯೆ ಆಗ್ತಿತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಬಹಿರಂಗವಾಗಿ ಗೊತ್ತಾಗ್ತಿದ್ದು ಕೆಲವು ವಿಚಾರಗಳು ಮಾತ್ರ ಇದು ಪ್ರತಾಪ್ ಸಿಂಹ ಅವರ ಕೆಪಾಸಿಟಿ ಪ್ರಶ್ನೆ ಇದು ಹೌದು ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರು ನಾಳೆಗೆ ಹೇಳ್ಬೋದು ನೆಕ್ಸ್ಟ್ ಲೋಕಸಭೆ ಬಂದಾಗ ಅಲ್ಲ ಗಣಪ ಎರಡ್ ಸರ್ ಎಂ ಪಿ ಆಗಿದ್ಯಾಂದ ನಿನ್ ಕೈಲಿ ಒಂದ್ ಎಮ್ ಎಲ್ ಎ ಗೆಲ್ಸಕ್ಕಲ್ಲ ಯಾಕೆ ಟಿಕೆಟ್ ಕೊಡ್ಬೇಕಯ್ಯಳಗೆ ಈಗ ಈವತ್ ರಾಮದಾಸ್ ನಾಳೆ ಪ್ರತಾಪ್ ಸಿಂಹ ಅವ್ರಿಗೂ ಆಗ್ಬಹುದು ಹಂಗೆ ಚೇಂಜ್ ಮಾಡಿದಾಗ ಒಂದು ಎಮ್ ಎಲ್ ಎ ಗೆಲ್ಸಕ್ಕಾಗಲಿಲ್ಲ ಅಂದರೆ ನೀನು ಯಾವ ಸಿಮ್ ಎಂ ಪಿ ಎ ಅಂತ ಕೇಳ್ಬೋದು ನಾಳೆ ಕೇಳ್ಬೋದು ಕೇಳಕ್ಕೆ ಹೇಳ್ತಾರಲ್ಲ ಕೇಳ್ತಾರೆ ಹೀಗಾಗಿ ಪ್ರತಾಪ್ ಸಮ ತುಂಬಾ ಆಕ್ಟಿವ್ ಆಗಿದ್ದಾರೆ ಬಂಡಾಯನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೋದ್ರು ರಾಮದಾಸ್ ಬಿಲ್ಕುಲ್ ಸುತಾರಾಮ್ ಒಪ್ಪಿಲ್ಲ ಒಪ್ಪಿಲ್ಲ ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ ಇದೆ ಕಡಿಮೆ ಇದೆ ನೋಡಬೇಕು ಹೌದು ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಕೆ ಆರ್ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅಂತ ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ಓಟ ಹಾಕಿ ಅಯೋಗ್ಯರು ಓಟ ಹಾಕಬೇಡಿ ಯಾರು ಶಾಸಕರಾಗಿ ಕೆಲಸ ಮಾಡ್ತಾರೆ ಯಾರು ಶಾಸಕರಾಗಿ ಶೋಕಿ ಮಾಡಲ್ಲ ಸೇವೆ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿ ಮತದಾನ ಮಾಡಿ ಮತ ಮಾರಾಟ ಮಾಡೋಕೆ ಹೋಗ್ಬೇಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯೋಗ್ಯ ಶಾಸಕರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗಬೇಡಿ ವ್ಯಕ್ತಿ ನೋಡಿ ಮತದಾನ ಮಾಡಿ ವ್ಯಕ್ತಿಗತವಾಗಿ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ